1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂತುಬಾಯಿ ಏತ ನೀರಾವರಿ ಯೋಜನೆಯನ್ನು ಲೋಕಾರ್ಪಣೆಗೊಳಿಸಿದ ಎಂಎಲ್ಸಿ ಪ್ರಕಾಶ್ ಹುಕ್ಕೇರಿ. ಚಿಕ್ಕೋಡಿ ತಾಲೂಕಿನ ಬರುವ ಕೇರೂರ ಅರ್ಬ್ಯಾನವಾಡಿ ಗ್ರಾಮದ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂತುಬಾಯಿ ಏತ ನೀರಾವರಿ ಯೋಜನೆಯನ್ನು ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಲೋಕಾರ್ಪಣೆಗೊಳಿಸಿದರು. ಶಾಸಕ ಗಣೇಶ್ ಹುಕ್ಕೇರಿ, ಎಂಎಲ್ಸಿ ಪ್ರಕಾಶ್ ಹುಕ್ಕೇರಿ ಪ್ರಯತ್ನದಿಂದ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಲ್ಲೋಳದ ಗ್ರಾಮದ ಕೃಷ್ಣಾ ನದಿಯಿಂದ 14 ಕಿಲೋಮೀಟರ್ ವರೆಗೆ ಹೊಲಗಳಿಗೆ ನೀರು ಪೂರೈಸುವ ಯೋಜನೆಯನ್ನು ಎಂಎಲ್ಸಿ ಪ್ರಕಾಶ್ ಹುಕ್ಕೇರಿ ಲೋಕಾರ್ಪಣೆಗೊಳಿಸಿದರು. ಬಳಿಕ ಮಾತನಾಡಿ ಅವರು 31 ಫಲಾನುಭವಿಗಳಿಗೆ ಸುಮಾರು 21 ಎಕರೆ ಹೊಲಕ್ಕೆ ನೀರು ಪೂರೈಸುವ ಯೋಜನೆ ಇದಾಗಿದೆ ಎಂದು ಹೇಳಿದರು. 31 ಫಲಾನುಭವಿಗಳಿಗೆ 76 ಎಕರೆಗೆ 100 ಕೋಟಿ ಅಂದರೆ 1 ಕೋಟಿ ರೂಪಾಯಿ ಕೊಟ್ಟಿದ್ದರು. ಇಲ್ಲಿ ಇವತ್ತು ಇರಿಗೇಷನ್ ಜಮೀನು ಇರಿಗೇಷನ್ ಇದ್ದಿದ್ದಿಲ್ಲ, ಅದಕ್ಕೆ ಅವರು ಭಾಳ ದಿವಸಗಳಿಂದ ಬೆನ್ನು ಹತ್ತಿದ್ರು. ಏನಂತಂದ್ರೆ ನಮಗೊಂದು ಸ್ಕೀಮ್ ಮಾಡಿಕೊಟ್ಟಿದ್ವಿ, ಕೇರೂರ್ದಾಗ ಸಾಕಷ್ಟು ಸ್ಕೀಮ್ ಮಾಡಿಕೊಟ್ಟಿದ್ದೀರಿ, ಆದರೆ ನಮ್ಮ ಮುಂದೆ ಒಂದು ಉಳಿದೈತಿ ಬಾಕಿ ಅಂತೇಳಿ ಭಾಳ ದಿವಸ ಅವ್ರು ಮಾಡಪ್ಪಲ್ಲಿ ಹೋಗು ಬರಲಿಲ್ಲ. ಮತ್ತು ಪೈಪ್ ರೇಟು ಹೆಚ್ಚಾಯ್ತು, ಆ ಪೈಪ್ ರೇಟ್ ಹೆಚ್ಚಾದ್ರೆ ಅವರು ಕೊಡೋಕ್ಕಾಗಲಿಲ್ಲ. ಆದ್ರೂ ಮತ್ತು ನಾವು ಕೈಯಿಂದ ಕೊಟ್ಟ ಇವತ್ತು ಆ ಸ್ಕೀಮ್ ಮುಗಿ ಸ್ಕೀಮ್ ಮಾಡಿ ಇವತ್ತು ಉದ್ಘಾಟನೆ ಮಾಡಿದ್ವಿ. 31 ಫಲಾನುಭವಿಗಳದಾರು ಮತ್ತು 76 ಎಕರೆ ನೀರಾವರಿ ಇದ್ವಿ. ಆಮೇಲೆ 1 ಕೋಟಿ ರೂಪಾಯಿ ಅದಕ್ಕೆ ಖರ್ಚು ಮಾಡಿದ್ದೀವಿ, ಪೈಪ್ ಲೈನ ಆಮೇಲೆ ಇದು ಏನು ನಮ್ಮ 2 ಮೋಟ್ರ್ 10 ಎಚ್ ಪಿದು 2 ಮೋಟ್ರ್ ಟಿ ಸಿ ಕೊಡಿಸಿದ್ವಿ, ಎಲ್ಲ ಒಟ್ಟು ಕಂಪ್ಲೀಟ್ ಎಲ್ಲ ಮಾಡಿದ್ವಿ. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಮಲ್ಲಿಕಾರ್ಜುನ ಪಾಟೀಲ್, ಕೇರೂರ ಗ್ರಾಮ ಪಂಚಾಯತ್ ಅಧ್ಯಕ್ಷ ವೀರೇಂದ್ರ ಪಾಟೀಲ್, PKPS ಅಧ್ಯಕ್ಷ BD ಪಾಟೀಲ್, ಮಲ್ಲಪ್ಪ ಬಾಗಿ, ವಿಠಲ ಬಾಳಕ್ಕೆ, ಸುರೇಶ್ ಬಾಡಕರ, ಸಣ್ಣ ನೀರಾವರಿ ಅಭಿಯಂತರ BS ಲಮಾಣಿ, ರವಿ ಪಾಟೀಲ್ ಸೇರಿದಂತೆ ನೀರಾವರಿ ಯೋಜನೆಯ ಫಲಾನುಭವಿಗಳು ಉಪಸ್ಥಿತರಿದ್ದರು.